ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ರಾಜಕೀಯ ಅಸ್ಥಿರತೆ ಕಾಡುತ್ತಿದೆ ಪ್ರತಿಪಕ್ಷಗಳು ಮಂಡಿಸಿರುವ ಅವಿಶ್ವಾಸ ಗೊತ್ತುವಳಿಗೆ ಬಹುಮತ ಕಳೆದುಕೊಂಡಿರುವ ಪ್ರಧಾನಿ ಇಮ್ರಾನ್ ಖಾನ್ ರಾಜೀನಾಮೆ ನೀಡುತ್ತಾರಾ ನೀಡದಿದ್ದರೆ ಸೇನೆಯ ಮೂಲಕ ಬಲವಂತದ ಪದಚ್ಯುತಿ ನಡೆಯುತ್ತಾ ಇದರಿಂದ ಭಾರತದ ಮೇಲಾಗುವ ಪರಿಣಾಮಗಳೇನು ಇದರ ಕುರಿತು ಒಂದು ವರದಿ ಇಲ್ಲಿದೆ ನೆರೆಯ ರಾಷ್ಟ್ರ ಪಾಕಿಸ್ತಾನ ಸದಾ ಒಂದಿಲ್ಲೊಂದು ಸಮಸ್ಯೆಗಳಲ್ಲಿ ಸಿಕ್ಕಿ ತೊಳಲಾಡುತ್ತಲೇ ಇದೆ ಅಲ್ಲಿನ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಬದುಕಿನ ಅಸ್ಥಿರತೆ ಒಂದು ಕಡೆಯಾದರೆ ರಾಜಕೀಯದ ಸ್ಥಿತಿಯಂತೂ ಅಯೋಮಯ ಇಲ್ಲಿ ಸದ್ಯ ಪ್ರಧಾನಿಯಾಗಿರೋ ಇಮ್ರಾನ್ ಖಾನ್ ಅಧಿಕಾರದಿಂದ ಕೆಳಗಿಳಿಯುವ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಬಹುಮತ ಕಳೆದುಕೊಂಡಿರುವ ಆಡಳಿತ ಪಕ್ಷ ತೆಹ್ರಿಕ್ ಇ ಇನ್ಸಾಫ್ ಮುಂದಿನ ನಡೆ ಕುತೂಹಲ ಕೆರಳಿಸಿದೆ ಸದ್ಯ 7 ಸದಸ್ಯ ಬಲದ ಎಂಕ್ಯೂಎಂ ಮತ್ತು 5 ಸದಸ್ಯ ಬಲದ ಬಿಎಪಿ ಬೆಂಬಲ ಹಿಂಪಡೆದ ನಂತರ 172 ಇರಬೇಕಿದ್ದ ಬಹುಮತ 164 ಕ್ಕೆ ಇಳಿದಿದ್ದು ಈಗ ವಿರೋಧ ಪಕ್ಷವಾಗಿದ್ದ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ 175 ಕ್ಕೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡಿದೆ ಇದರಿಂದ ಇಮ್ರಾನ್ ಖಾನ್ ರಾಷ್ಟ್ರವನ್ನ ಉದ್ದೇಶಿಸಿ ಭಾಷಣ ಮಾಡದಂತೆ ಪಾಕ್ ಸೇನಾ ಮುಖ್ಯಸ್ಥ ಖಮರ್ ಜಾವೇದ್ ಮತ್ತು ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ನದೀಮ್ ತಡೆದಿದ್ದು ಬಹುತೇಕ ಇಮ್ರಾನ್ ಖಾನ್ ಪದಚ್ಯುತಿ ಪಕ್ಕಾ ಆಗಿದೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಬಿಲಾವಲ್ ಭುಟ್ಟೋ ಜರ್ದಾರಿ ಪ್ರಧಾನಿಯಾಗುವುದು ಬಹುತೇಕ ಕನ್ಫರ್ಮ್ ಆಗಿದೆ ಇಮ್ರಾನ್ ಖಾನ್ ಪ್ರಧಾನಿಯಾಗಿ ಪಾಕಿಸ್ತಾನ ಯಾವ ರೀತಿಯಲ್ಲೂ ಅಭಿವೃದ್ಧಿ ಕಾಣಲಿಲ್ಲ ಸೌದಿ ರಾಷ್ಟ್ರಗಳ ಜೊತೆ ಆರ್ಥಿಕ ಸಹಕಾರ ಬೇಡಿ ಸುಸ್ತಾದ ಖಾನ್ ಕೊನೆಗೆ ಪಾಕಿಸ್ತಾನ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕಾಗದೆ ಆರ್ಥಿಕ ಸಂಕಷ್ಟದಿಂದ ಕಂಗೆಟ್ಟು ಕತ್ತೆಗಳನ್ನು ಮಾರಿದ್ದಾರೆ ಅನ್ನೋ ಸುದ್ದಿ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು ಭಾರತದ ಮೇಲೆ ಸದಾ ಕತ್ತಿ ಮಸೆಯುವ ಪಾಕಿಸ್ತಾನ ಗಡಿಯಲ್ಲಿ ಸೈನಿಕರನ್ನು ಚೂಬಿಟ್ಟು ಕ್ಯಾತೆ ತೆಗೆಯುವ ಪಾಕ್ ಪರಿಸ್ಥಿತಿ ಹೀನಾಯವಾಗುತ್ತಲೇ ಇದೆ ಸದ್ಯ ಅಧಿಕಾರ ಕಳೆದುಕೊಳ್ಳುವ ಹೊಸ್ತಿಲಲ್ಲಿರುವ ಇಮ್ರಾನ್ ಖಾನ್ ಇದರ ಹಿಂದೆ ವಿದೇಶಿ ಕೈವಾಡ ಇದೆ ಎಂದಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧದ ವಿಚಾರದಲ್ಲಿ ಪಾಕಿಸ್ತಾನದ ನಿಲುವಿನ ಬಗ್ಗೆ ಒಂದು ದೇಶಕ್ಕೆ ಖುಷಿ ಇಲ್ಲ ಎಂದಿದ್ದು ಅಧಿಕಾರದಿಂದ ಕೆಳಗಿಳಿಸಲು ದೊಡ್ಡ ಪಿತೂರಿ ನಡೆದಿದೆ ಎಂದು ದೂರಿದ್ದಾರೆ ಇತ್ತೀಚೆಗೆ ಇಮ್ರಾನ್ ಖಾನ್ ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಅಚ್ಚರಿ ಮೂಡಿಸಿತ್ತು ಉಕ್ರೇನ್ ರಷ್ಯಾ ಯುದ್ಧದ ವಿಚಾರದಲ್ಲಿ ಭಾರತ ತಳೆದ ನಿಲುವಿನ ಬಗ್ಗೆ ಇಮ್ರಾನ್ ಖಾನ್ ಮುಕ್ತ ಕಂಠದಿಂದ ಶ್ಲಾಘಿಸಿದರು ಪಾಕಿಸ್ತಾನದ ಗಟ್ಟಿತನವಿಲ್ಲದ ವಿದೇಶಾಂಗ ನೀತಿ ಆರ್ಥಿಕ ದಿವಾಳಿತನ ಈಗ ಅಂತಿಮವಾಗಿ ಇಮ್ರಾನ್ ಖಾನ್ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಯುವ ಹಂತಕ್ಕೆ ತಂದು ನಿಲ್ಲಿಸಿದೆ ಎನ್ನುವುದು ವಿಮರ್ಶಕರ ಅಭಿಮತ ಯಾವುದೇ ಕ್ಷೇತ್ರದಲ್ಲೂ ಅಭಿವೃದ್ಧಿ ಇಲ್ಲದೆ ಕುಸಿದಿರುವ ಪಾಕಿಸ್ತಾನದ ಮುಂದೆ ದಿನೇ ದಿನೇ ದಿಟ್ಟ ನಿರ್ಧಾರಗಳಿಂದ ಭಾರತ ಬಲಿಷ್ಠವಾಗಿ ಕಾಣ್ತಿದೆ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಅನ್ನೋದು ಇದೇ ಮೊದಲೇನೂ ಅಲ್ಲ ಅಥವಾ ಇದೇ ಕೊನೆಯೂ ಅಲ್ಲ ಅನ್ನೋ ಹಾಗೆ ನಡೆಯುತ್ತಲೇ ಇರುತ್ತೆ ಈ ಹಿಂದೆ ನವಾಜ್ ಶರೀಫ್ ಸೇರಿದಂತೆ ಹಲವು ಪ್ರಧಾನಿಗಳು ಇದೇ ಪರಿಸ್ಥಿತಿಯನ್ನು ಎದುರಿಸಿದ್ರು ಆದರೆ ಆಡಳಿತ ಸೇನೆಯ ಕೈಗೆ ಹೋದರೆ ಮಾತ್ರ ಭಾರತ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಉಳಿದಂತೆ ಪಾಕಿಸ್ತಾನದ ಈ ಪರಿಸ್ಥಿತಿಯಿಂದ ಭಾರತಕ್ಕೆ ಯಾವ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಓಂ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ